ಎಷ್ಟು ಬ್ರ್ಯಾಂಡ್ಗಳು ನಾವು ನೀವು ಹೆಸರೇ ಕೇಳಿಲ್ಲಲ್ಲ ಆ ಥರ ಬ್ರ್ಯಾಂಡ್ಸ್ ಎಲ್ಲ ಇರುತ್ತೆ ಇಲ್ಲಿ ಒಂದು ಎರಡು ಇಲ್ಲಿ ಬೇಜಾನ್ ಎಲೆಕ್ಟ್ರಿಕ್ ಸೈಕಲ್ಗಳಿದೆ ನೋಡಿ ಇಲ್ಲಿ ಅಪೆ ಆಟೋ ನಾರ್ಮಲ್ ಆಟೋ ಎಲ್ಲ ಎಲೆಕ್ಟ್ರಿಕ್ ನೀವೇನು ನೋಡಿದ್ರೆ ಎಲ್ಲ ಎಲೆಕ್ಟ್ರಿಕೇ ಇರುತ್ತೆ ಇಲ್ಲಿ ಸ್ವಿಚ್ ಇದೆ ನೋಡೋಣ ಸೊ ಇಲ್ಲಿ ನೋಡಿ ಅಪ್ರಿಲಿಯಾನೇ ಫಸ್ಟ್ ಕಾಪಿ ಜಾಯ್ ಈ ಬೈಕ್ ಅಂದರೆ ಯಾವುದೋ ಡಿಫ್ರೆಂಟ್ ಆಗಿದೆ ಬೈಕ್ ನೀವು ನೋಡ್ತೀರಾ ನೋಡಿ ಜಿ 1000 ಥರ ಇದೆ ಇದು ಸೇಮ್ ಕಲರು ಅದೇ ಕಲರ್ ಕೊಟ್ಬಿಟ್ಟಿದ್ದಾರೆ ಡಿಫ್ರೆಂಟ್ ಆಗಿದೆ ತ್ರೀ ವೀಲರ್ ಇದು ಸೊ ಇವತ್ತಿನ ಹೈಲೈಟ್ ಬಂದು ಎಲೆಕ್ಟ್ರಿಕ್ ಕಾರ್ ಹಾಯ್ ಹಲೋ ನಮಸ್ಕಾರ ಯೋ ವಾಚಿಂಗ್ ದಿ ತೋಟ್ಲ ನಾನು ನಿಮ್ಮ ಹರ್ಷ ವೆಲ್ಕಮ್ ಬ್ಯಾಕ್ ಟು ಅದರ್ ವೀಡಿಯೋ ಮೇ ಯೂಟ್ಯೂಬ್ ಚಾನಲ್ ಈ ಚಾನಲ್ ಸಂಬಂಧಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬಿಡಿ ಬೆಲ್ ಐಕನ್ ಒತ್ತಿದ ಮೇಲೆ ಬಿಡಿ ಹಂಗೆ ಇನ್ಸ್ಟಾಗ್ರಾಮ್ಗೆ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ ಸೊ ನಾವು ಇವತ್ತು ಬಂದಿದ್ದು ಬಿ ಐ ಸಿಗೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ಏನಕ್ಕೆ ಅಂದರೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸು ಇಲ್ಲೇ ಒಂದೇ ಜಾಗದಲ್ಲಿದೆ ಸೊ ಇವತ್ತು ನಿಮಗೆ ಆಟೋ ವೇ ಇದು ಆಟೋ ಎಕ್ಸ್ಪೋ ಇದೆ ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ದು ಆಟೋ ಎಕ್ಸ್ಪೋ ಒಳಗಡೆ ನಡೀತಿರೋದು ಬಿ ಐ ಸಿಲಿ ಬಿ ಐ ಸಿ ಬಂದು ನಮ್ಮ ತುಮಕೂರು ರೋಡ್ ಇದೆಯಲ್ಲ ತುಮಕೂರು ರೋಡ್ಗೆ ಜಾಯ್ನ್ ಆಗೋ ರೂಟಲ್ಲಿ ನಿಮಗೆ ಬಿ ಐ ಸಿ ಸಿಗುತ್ತೆ ಸೊ ಕೆಳಗಡೆ ಬಂದು ರೈಟ್ ತೊಗೊಂಡ್ರೆ ನಿಮಗೆ ಬಿ ಐ ಸಿ ಸಿಗೋದು ಸೊ ಬಿ ಐ ಸಿಲಿ ಇವತ್ತು ಆಟೋ ಎಕ್ಸ್ಪೋ ನಡೀತಿದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ದು ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸ್ದು ಇಷ್ಟು ದಿನ ಸಿಂಗಲ್ ಸಿಂಗಲಾಗಿ ಒಂದೊಂದೇ ಗಾಡಿ ತೋರಿಸ್ತಿದ್ದೆ ಇವತ್ತು ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಎಷ್ಟು ಬ್ರ್ಯಾಂಡ್ ಇದೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ನು ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ ಸೊ ಯಾವ್ದು ಇದೆ ಅಂತ ನನಗೂ ನೋಡೋಕೆ ಎಕ್ಸೈಟ್ಮೆಂಟ್ ಇದೆ ನೀವು ಕಾಯ್ತೀರಾ ಅಂದ್ಕೊಂಡಿನಿ ಸೊ ಬನ್ನಿ ಹೋಗೋಣ ಹೋಗೋ ಮುಂಚೆ ಇಲ್ಲಿ ನಮ್ಮ ಕೃತಿಕ್ ಗೌಡ ಇದ್ದಾನೆ ಕೃತಿಕ್ ಗೌಡ ಅಂತ ಸೊ ಅವನದು ಮಿಸ್ಟರ್ ಇಗ್ನಿಷನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅದನ್ನು ಚೆಕ್ಔಟ್ ಮಾಡಿ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ಫಸ್ಟ್ ಟೈಮ್ ನಾನು ಬಿ ಐ ಸಿಗೆ ಬರ್ತಿದ್ದು ನೀನು ಬಂದಿದ್ದೆ ಯಾವತ್ತಾದರೂ ಸೊ ನಾನು ಇದೆ ಫಸ್ಟ್ ಟೈಮ್ ಬರ್ತಿದ್ದು ಎಕ್ಸ್ಪೋಗಳೆಲ್ಲ ನಡೀತಾ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಎಕ್ಸಿಬಿಷನ್ಗಳು ಎಕ್ಸ್ಪೋಗಳು ಎಲ್ಲ ಇಲ್ಲೇ ನಡೆಯೋದು ಸೊ ಶೂಟಿಂಗು ನಡೆಯುತ್ತೆ ಜೊತೆಗೆ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸ್ಪೋ ನಡೀತಿರೋದು ಸೊ ಒಳಗೋದ ಮೇಲೆ ಗೊತ್ತಾಗುತ್ತೆ ಏನು ಸೀನ್ಸು ಯಾವ ಗಾಡಿ ಇದೆ ಯಾವ್ದಾರ ಇವ್ನಿಗೆ ನಾನು ಮಾಡಿಲ್ದೇ ಇರೋಂಥ ಯಾವ್ದಾದ್ರು ಬ್ರ್ಯಾಂಡ್ ಇದೆಯಾ ಅಂತ ಒಳಗೋದ ಮೇಲೆ ನೋಡೋಣ ಬನ್ನಿ ಸೊ ಇಲ್ಲೇ ಎಂಟ್ರಿ ನಿಮಗೆ ಆಹಾ ತಣ್ಣಗಿದೆ ಇವರು ಏನು ಫುಲ್ ವಾಸ್ಟ್ ಆಗಿದೆ ಜಾಗ ಇದು ಓ ಯಾವ್ದೋ ಕಾರ್ಗಳು ಬೇರೆ ಇದೆ ಎಷ್ಟು ಬ್ರ್ಯಾಂಡ್ಗಳು ನಾವು ನೀವು ಹೆಸರೇ ಕೇಳಿಲ್ಲಲ್ಲ ಆ ಥರ ಬ್ರ್ಯಾಂಡ್ಸ್ ಎಲ್ಲ ಇರುತ್ತೆ ಇಲ್ಲಿ ಒಂದು ಎರಡು ಇಲ್ಲಿ ಯಾವುದೋ ಸುಭಾಷಿವಿ ಅಂತ ಐತೆಲ್ಲ ಫಸ್ಟ್ ಟೈಮ್ ಕೇಳ್ತೀಯ ನಾನು ಇವೆಲ್ಲ ನಮ್ಮ ಇಂಡಿಯನ್ ಮೇಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತಲೇ ಹೇಳ್ಬೋದು ನೀವು ನೋಡ್ತೀರೋ ಗೊತ್ತಾಗುತ್ತೆ ಇಲ್ಲಿ ನೋಡಿ ಎಷ್ಟು ಸೈಕಲ್ಗಳಿದೆ ನಂದು ಚೋಟು 2.0 ಇದೆಯಲ್ಲ ಅದೇ ಥರ ಇಲ್ಲಿ ಬೇಜಾನ್ ಎಲೆಕ್ಟ್ರಿಕ್ ಸೈಕಲ್ಗಳಿದೆ ಮೋಟೋ ವೋಲ್ಟ್ ಅಂತ ಮೋಟೋ ವೋಲ್ಟ್ ಅವ್ರದ್ದು 2-3-4 ಸೈಕಲ್ ಇದೆ ಆಮೇಲೆಲ್ಲ ನಿಮ್ಗೆ ನಾರ್ಮಲ್ ಸ್ಕೂಟೀಸ್ ಎಲೆಕ್ಟ್ರಿಕ್ ಸ್ಕೂಟೀಸ್ ಎಷ್ಟೊಂದಿದೆ ಸೊ ಇವಾಗ ಇಲ್ಲಿಂದ ಹೋಗೋ ಬದಲು ನಾವು ಹಿಂಗಿಂದ ಹೋಗೋಣ ಸೊ ಲೆಫ್ಟಿಂದ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಾಣ ಆ ಕಡೆಗೆ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಕಸದ ಗಾಡಿ ಒಣ ಕಸಿ ಹಸಿ ಕಸಾಗೆ ಎಲೆಕ್ಟ್ರಿಕ್ಕು ಇಲ್ಲಿ ಆಟೋ ನಾವು ಫಸ್ಟ್ ಆಟೋಯಿಂದನೇ ತೋರಿಸೋಣ ಲಾಸ್ಟ್ ರೌಂಡಿಂದ ಬಂದು ಹಿಂಗೆ ಹೋಗೋಣ ಆ ಕಡೆಗೆ ಸೊ ಇಲ್ಲಿ ನೋಡ್ತೀವಿ ಒಂದು ಎಲ್ಲ ಎಲೆಕ್ಟ್ರಿಕ್ ಆಟೋಸ್ ಇವೆಲ್ಲ ಇದು ಬರೀ ಎಲೆಕ್ಟ್ರಿಕ್ ಆಟೋಸ್ ಅಂತಿದೆ OSM ಅಂತ ಏನೋ ಇದೆ ಸೊ ಅದು ಬಿಟ್ಟರೆ ನಿಮಗೆ ಇಷ್ಟೊಂದು ಖಾಲಿ ಇದೆ ಇಲ್ಲಿ EMB ವರ್ಕ್ಸ್ ಅಂತ ಇಲ್ಲೂ ನಿಮಗೆ ಎಲೆಕ್ಟ್ರಿಕ್ ಅಂದರೆ ಟುಕ್ ಟುಕ್ ಅಂತಾರಲ್ಲ ಆ ಥರ ಇದೆ ಇದು ಇದರಲ್ಲಿ ಟುಕ್ ಟುಕ್ ಥರ ಇಲ್ಲ ಪೈಲೆಟ್ನಲ್ಲಿ ಟುಕ್ ಟುಕ್ ಇರೋ ಸೈಕಲ್ ಆ ಥರ ಇದೆ ಬಟ್ ಅದು ಎಲೆಕ್ಟ್ರಿಕ್ ಕಲ್ತಿ ಪೆಡಲಿಂಗು ಇಲ್ಲಿ ಎಲೆಕ್ಟ್ರಿಕ್ ನೋಡಿ ಇಲ್ಲಿ ಅಪೆ ಆಟೋ ನಾರ್ಮಲ್ ಆಟೋ ಎಲ್ಲ ಎಲೆಕ್ಟ್ರಿಕ್ ನೀವೇನು ನೋಡಿದ್ರೆ ಎಲ್ಲ ಎಲೆಕ್ಟ್ರಿಕೇ ಇರುತ್ತೆ ಇಲ್ಲಿ ಸ್ವಿಚ್ ಇದೆ ನೋಡಿ ಸೊ ಸ್ವಿಚ್ಚು ಒನ್ ಆಫ್ ದಿ ನೋನ್ ಬ್ರ್ಯಾಂಡ್ಸ್ ಇವಾಗ ಎಲೆಕ್ಟ್ರಿಕ್ ಸೈಕಲ್ಸಲ್ಲಿ ವೀಲ್ಸ್ ನೋಡಿ ಎಷ್ಟು ದಪ್ಪ ಇದೆ ಸೊ ಹೀಗಾಗಿದೆ ಇದು ಯಾವುದೋ ನಿಮ್ಮ ಫಸ್ಟ್ ಕಾಪಿ ಅಂದ್ಬಿಡೈತಲ್ಲೋ ಇರೋ ಫಸ್ಟ್ ಹೋಗೋಣ ಒಂದು ರೌಂಡು ಇದು ಎಕ್ಸ್ಟರ್ ಇಲ್ಲಿ ಬಿಗ್ ಬಾಸ್ ಬಂದವರೆ ಆಯೇನು ನಮಸ್ಕಾರ ಆಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನೀವು ಫೇಮಸ್ ಮೋಟೋ ವ್ಲಾಗರ್ ಮಿಸ್ಟರ್ 350 ಟ್ರಾವೆಲ್ ಸೊ ಇನ್ನೊಂದೇನೆಂದರೆ ಇವಾಗಷ್ಟೇ ನಮ್ಮ ಗಣೇಶಿಗೆ ಅವ್ನು ಹೇಳ್ದ ಇನ್ನೂ ಇಲ್ಲೆಲ್ಲ ಇತ್ತಂತೆ ಫುಲ್ಲು ಸೊ ಎಲ್ಲನೂ ಖಾಲಿ ಮಾಡ್ಕೊಂಡು ಹೋದ್ರಂತೆ ಇವಾಗಷ್ಟೇ ಯಾಕಂದರೆ ಇವತ್ತು ಲಾಸ್ಟ್ ಡೇ ಇನ್ನು 2 hours ಇದೆ ಅದಕ್ಕೆ ಎಲ್ಲ ಮುಂಚೆನೇ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ನೋಡಿಗುರು ಯಾವುದಿದು ಡೇಟ್ ಆನ್ ಆ ಫಸ್ಟ್ ಕಾಪಿ ಇದ್ದಂಗೆ ಇದೆ ಇದು ನೋಡೋಕ್ಕೆ ಈ ವೈಕು ಡೇಟ್ ಆನ್ ಆ ಫಸ್ಟ್ ಕಾಪಿ ಡೇಟ್ ಆನ್ ಅಪ್ಪ ಅಲ್ಲ ಹಿಂದೆಗಡೆ ಆ ಟೈಲ್ ನೋಡಿದ್ರೆ ಈ ಟೈಲ್ ನೋಡು ಡೇಟ್ ಆನ್ ಹತ್ರ ಸ್ವಲ್ಪ ಅಂದರೆ ಎಕ್ಸಾಕ್ಟ್ ಅಲ್ಲ ಒಂಚೂರು ಸ್ವಲ್ಪ ರಿಸೆಂಬಲ್ ಆಗುತ್ತೆ ಎಷ್ಟೊಂದು ಗಾಡಿಗಳು ಬರ್ತಾ ಇರುತ್ತೆ ಮುಂದೆ ಹಳೆ ಯಾವುದೋ ಹಾಂ ನಿಂಜತ್ರಿ ಹತ್ರ ಇದೆ ಸೊ ನೋಡಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಗಾಡಿಗಳಿದೆ ಇದು ಯಾವುದೋ ಈಕೋ ಫೈರ್ IVR ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಂತೆ ಇದು ಪೂರ್ತಿ ಜಾಯ್ ಸಿ ಬೈಕ್ದೆ ಎಲ್ಲ ಕೂಲ್ 60 ಅಂತೆ ಯಾವ್ದಾವುದೋ ಎಷ್ಟೊಂದು ಬ್ರ್ಯಾಂಡ್ಗಳು ನೀವು ಹೆಸರುಗಳು ಕೇಳಿದ್ದಾರೆ ಆ್ಯಕ್ಚುಲಿ ಸೊ ಇದು ನೋಡಿ ಅಪ್ರಿಲಿಯಾನೇ ಫಸ್ಟ್ ಕಾಪಿ ಮಯೂರ ಎಲೆಕ್ಟ್ರಿಕ್ ಇಲ್ಲ ಸೇಮ್ ಬಾಡಿ ಕೇಸಿಂಗ್ ಎಲ್ಲ ಸೇಮ್ ಇದೆ ಚಾಸಿ ಡಿಫ್ರೆಂಟ್ ಇರುತ್ತೆ ನೋಡಿ ಸೇಮ್ ಟು ಸೇಮು
ಅಪ್ರಿಲ್ ನಮ್ಮ ಕೃತಿ ಗಡಿ ಹೆಂಗಿದೆ ಹಂಗೆ ಇದೆ ಇದು ನೋಡೋಕ್ಕೆ ಇದು ಸೇಮ್ ನಮ್ಮ ಕೃತಿ ಗಡಿ ಹೇಗಿದೆ ಹಂಗೆ ಇದೆ ಅಪ್ರಿಲ್ SR1 ಫಿಕ್ಸ್ತ್ರನೇ ಇದಕ್ಕೆ ಪೇಟೆಂಟ್ ಕಾಪಿರೈಟ್ ಬೀಳುತ್ತೋ ಇಲ್ಲೋ ನಮಗೂ ಗೊತ್ತಿಲ್ಲ ಗುರು ನೋಡೋಕೆ ಮಾತ್ರ ಸೇಮ್ ಅಪ್ರಿಲ್ ಹತ್ರನೇ ಬಿಟ್ಬಿಟ್ಟವ್ರೆ ಯಾವ ಗಾಡಿಗೆ ತಾನೇ ಇದು ಇದಿಲ್ಲ ಏನದು ರಿಸೆಂಬಲ್ ಮಾಡೋದು ಎಷ್ಟು ಇದೆ ಅಲ್ಲಿ ನೋಡಿ ಸುಜುಕಿ ಏರಾಕ್ಸ್ ಥರ ಬೇರೆ ಒಂದು ಬಿಟ್ಬಿಟ್ಟವ್ರೆ ಆಮೇಲೆ ಇಲ್ಲೊಂದಿದೆ ಇಲ್ಲೊಂದು ಯಾವುದೋ ಇದೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇನ್ನೂ ತುಂಬ ಗಾಡಿಗಳು ಇತ್ತು ಅನ್ಸುತ್ತೆ ನಾವು ಲೇಟಾಗಿ ಬಂದಿದ್ದೀವಿ ಇದು ನೋಡಿ ಯಾವುದೋ ಮಯೂರ ಎಲೆಕ್ಟ್ರಿಕ್ ಇವೆಲ್ಲ ನೋಡಿ ಡಿಫ್ರೆಂಟಾಗಿದೆ ಸೊ ಇದರಲ್ಲಿ ಯಾವ್ದಾದ್ರು ವೀಡಿಯೋಲ್ಲಿ ನಿಮ್ಗೆ ಯಾವ ಗಾಡಿ ಇಷ್ಟ ಆಗಿರುತ್ತೆ ಆ ಟೈಮ್ ಕೋಡ್ನ ಮೆನ್ಷನ್ ಮಾಡಿ ಆ ಗಾಡಿ ರಿವ್ಯೂ ಮಾಡಿ ಅಂತ ಸೊ ಆ ಗಾಡಿ ರಿವ್ಯೂನ ನಾವು ಆಬ್ವಿಯಸ್ಲಿ ಮಾಡೇ ಮಾಡ್ತೀನಿ ಸೊ ನೆಕ್ಸ್ಟಾಗಿ ಮುಂದೆ ಹೋಗೋಣ ಸೊ ಇಲ್ಲಿ ಯಾವುದೋ ಒಂದು ಬೈಕ್ ಇದೆ ಜಾಯಿ ಬೈಕ್ ಅಂದರೆ ಯಾವುದೋ ಡಿಫ್ರೆಂಟಾಗಿದೆ ಬೈಕ್ ಇದು ನೀವು ನೋಡ್ತೀರಾ ಇನ್ನೇನೋ ಗೊತ್ತಾಗುತ್ತೆ ಸೊ ಈ ಗಾಡಿದು ಸ್ಪೆಸಿಫಿಕೇಶನ್ಸು ಇಲ್ಲಿರುತ್ತೆ ನೋಡ್ಕೊಳ್ಳಿ ಸ್ಕ್ರೀನ್ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ವೀಡಿಯೋ ಪಾಸ್ ಮಾಡಿ ಸೊ ಈ ಜಾಯ್ಸ್ ಈ ಬೈಕ್ ಅನ್ನೋದು ಬೇಜಾನ್ ಗಾಡಿಗಳಿದೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದು ಯಾವುದೋ ಬೀಸ್ಟ್ ಅಂತೆ ಮುಂದೆಗಡೆ ಫ್ರಂಟ್ ಹೆಡ್ ಲೈಟ್ ಸೆಟಪ್ ನೋಡಿ ಒಳ್ಳೆ ನಿಂಜಾ ಇದು ನಿಂಜಾ ಅಂತ ಕವಾಸಕ್ಕೆ G1000 ತರ ಕೊಟ್ಬಿಟ್ಟಿದ್ದಾರೆ ಹೆಡ್ ಲೈಟ್ ಸೆಟಪ್ಪು ಸೇಮ್ ಯಪ್ ಹಿಂದೆ ಇಲ್ಲಿ ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಈ ಗಾಡಿ ಇದು ಇಲ್ಲಿ ನಿಮಗೆ ಕಾಣುತ್ತೆ ಸ್ಕ್ರೀನ್ ವೀಡಿಯೋ ಪಾಸ್ ಮಾಡ್ಕೊಬೇಕಂತ ನೋಡ್ಕೊಳ್ಳಿ ಇನ್ಫಾರ್ಮೇಷನ್ನು ಸೊ ಡೀಟೇಲ್ ಬೇಕಂದರೆ ಒಂದು ಕಮೆಂಟ್ ಹಾಕಿ ಡೀಟೇಲ್ ರಿವ್ಯೂ ಬೇಕು ಅಂತ ಮಾಡ್ತೀನಿ ಸೊ ನೆಕ್ಸ್ಟ್ ಬೇರೆ ಗಾಡಿಗೆ ಹೋಗೋಣ ಇದು ನೋಡಿ ಸೇಮು ಏರಾಕ್ಸ್ ಥರನೇ ಇದೆ ಯಮಹ ಏರಾಕ್ಸ್ ಥರ ಎಲ್ಲ ಥರದ್ದು ಒಳ್ಳೆ ಫಸ್ಟ್ ಕಾಪಿಗಳು ಬಂದ್ಬಿಟ್ಟಿದೆ ಸೇಮ್ ನೋಡಿ ಸೇಮ್ ಏರಾಕ್ಸ್ ಹಿಂಗಿದೆ ಇದು ಹಂಗೆ ಇದೆ ನೋಡೋಕ್ಕೆ ಬಟ್ ಮಧ್ಯದಲ್ಲಿ ಇದಿಲ್ಲ ಫ್ಯೂಯಲ್ ಟ್ಯಾಂಕ್ಗೆ ಹಾಕೋ ಥರ ಮುಂದೆಗಡೆ ಮಾತ್ರ ನಿಮಗೆ ಹೆಡ್ಲೈಟ್ ಸೆಟಪ್ ಎಲ್ಲ ಸೇಮ್ ಏರಾಕ್ಸ್ ಥರನೇ ಕೊಟ್ಟಿದ್ದಾರೆ ನೋಡಿ G1000 ಥರ ಇದೆ ಇದು ಸೇಮ್ ಕಲರು ಅದೇ ಕಲರ್ ಕೊಟ್ಬಿಟ್ಟಿದ್ದಾರೆ ನೋಡಿ ಯಾವ ಹತ್ರ ಗಾಡಿ ಬೇಕು ನಿಮಗೆ ಎಲ್ಲ ಥರ ಗಾಡಿ ಇದೆ ಸೊ ನೋಡಿ ಎಷ್ಟು ಥರ ಗಾಡಿಗಳಿದೆ ಎಲ್ಲ ಸೈಕ್ ಸೈಕ್ ಗಾಡಿಗಳು ನೀವು ನೋಡೇ ಇರಲ್ಲ ಸೇಮ್ G1000 ಹಿಂಗಿದೆ ಅದೇ ಇದೆ ಸೇಮು ಬಟ್ ಸ್ವಲ್ಪ ಬಲ್ಕಿನೆಸ್ ಕಡಿಮೆ ರಿಯಲ್ ಗಾಡಿ ಕಂಪೇರ್ ಮಾಡಿದ್ರೆ ಆ್ಯಂಡ್ ಅಗೇನ್ ಟ್ವಿನ್ ಎಕ್ಸಾಸ್ಟ್ ಆ ಕಡೆ ಈ ಕಡೆ ಬರ್ತಾಯಿಲ್ಲ ಇದು ನೋಡಿ ಸುಜುಕಿ ಇವ್ರದ್ದು ಏಪ್ರಿಲ್ ಅವ್ರದ್ದು ಇನ್ನೊಂದು ಗಾಡಿ ಬರುತ್ತಲ್ಲ ಆ ಥರ ಇದೆ ಇದು ಸ್ವಲ್ಪ ಇನ್ನೂ ಬಲ್ಕಿ ಜಾಸ್ತಿ ಹೆಂಗಿದೆ ನೋಡಿ ನೋಡಿ ಹೆಂಗಿದೆ ಅಂತ ಸ್ಪೀಡೋಮೀಟರ್ ನೋಡಿ ಫುಲ್ ಬಲ್ಕಿ ಇದೆಯಲ್ಲ ಮ್ಯಾಕ್ಸಿ ಎಲೆಕ್ಟ್ರಿಕ್ ಮ್ಯಾಕ್ಸಿ ಯಾವ ಥರ ನೋಡಿ ಇರ ನೋಡಿ ಎಲೆಕ್ಟ್ರಿಕ್ ಮ್ಯಾಕ್ಸಿ ಬಿ ಬಸ್ ಅಂತ ಇದು ನೋಡಿ ಇದು ಒಳ್ಳೆ ಡಿಫ್ರೆಂಟಾಗಿದೆ ತ್ರೀ ವೀಲರ್ ಇದು ಪ್ರಾಬ್ಲಿ ಇದು ಫಿಸಿಕಲಿ ಡಿಸೇಬಲ್ಡ್ ಆಗಿರೋದಕ್ಕೆ ಮಾಡಿಯಾರೋ ಇಲ್ಲ ಗೊತ್ತಿಲ್ಲ ನಮಗೆ ನೋಡಿ ತ್ರೀ ವೀಲರ್ ಹೆಂಗಿದೆ ನೋಡಿ ತ್ರೀ ವೀಲರ್ ಇದು ಇದೆಲ್ಲ ಒಂದೇ ಥರ ಇದೆ ಹೊಸ ಗಾಡಿ .com ಅಂತ ಸೊ ಇದರದ್ದು ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ ಶೋರೂಮ್ದು ನೀವಾಗ ನೋಡ್ಬೋದು ಹಾಯ್ ಹಾಯ್ ಅರ್ಷ ಹಾಯ್ ಆರಾಮ್ ನೀವು ಓ ಅದು ಎಲೆಕ್ಟ್ರಿಕ್ ಏನಾ ಇದು ಲಿಲ್ಲಿ ಅಂತ ಈ ಮೋಟ್ರೈಡ್ ಲಿಲ್ಲಿ ಸೊ ನಮ್ಮ ಚೋಟು 2.0 ಹತ್ರನೇ ಇದು ಆ ಬ್ರ್ಯಾಂಡ್ದೇ ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ಲು ಇದಕ್ಕೆ ಒಂದು ಸ್ಪೀಡೋಮೀಟರ್ ಕೂಡ ಇದೆ ಇದ್ರದ್ದು ಡೀಟೇಲ್ ರಿವ್ಯೂ ಇಷ್ಟರಲ್ಲೇ ಬರುತ್ತೆ ಇವ್ರ ಶೋರೂಮ್ಗೆ ಹೊರಟಿ ನಾನು ಟೆಸ್ಟ್ ರೈಡ್ ಮಾಡಿ ತೋರಿಸ್ತೀನಿ ಇವಾಗ ಒಂದೇ ಸುಮ್ಮನೆ ಒಂದು ಸ್ಮಾಲ್ ಟ್ರಯಲ್ ತೊಗೊಂಡೋಗ್ತೀನಿ ಇಲ್ಲಿ ಹಿಂದೆಗಡೆ ಲೈಟ್ ಕೂಡ ಬರ್ತೀನಿ ನಾನು ಕ್ರೇಜಿ ಅಲ್ಲ ಈ ಮೋಟರ್ ರೈಡ್ ಅವರು ಏನೇನೋ ಮಾಡ್ತಾರೆ ನಮ್ಮ ಚೋಟು 2.0 ಇದೆಯಲ್ಲ ಅದೇ ಅದು ಇದೇ ಬ್ರ್ಯಾಂಡೇ ಸೊ ಈ ಬ್ರ್ಯಾಂಡ್ ಹೋದೇನೆ ಈ ಸೈಕಲ್ ಮಾಡಿರೋದು ಸೈಕಲ್ ಸ್ಕೂಟರ್ ಏನು ಬೇಕು ಅನ್ಬೋದು ನೋಡಿ ಕ್ರೇಜಿ ಆಗಿದೆ ಇದರದ್ದು ವಿಡಿಯೋ ಇಷ್ಟರಲ್ಲೇ ಬರುತ್ತೆ ಸೊ ಸ್ಟೇ ಟ್ಯೂನ್ಡ್ ಕಾಯ್ತಾ ಇರಿ ಇದರಲ್ಲಿ ಒಂಥರ ಡಿಫ್ರೆಂಟ್ ಕಂಟೆಂಟ್ ಬರುತ್ತೆ ಸೊ ಕಾಯ್ತಾ ಇರಿ ಸೊ ಇದರದ್ದು ಡೀಟೇಲ್ ರಿವ್ಯೂ ಇಷ್ಟೆಲ್ಲ ಬರುತ್ತೆ ಸೊ ಅದಕ್ಕೋಸ್ಕರ ಕಾಯ್ತಾರೆ ಇದು ಈ ಮೋಟರ್ ಹೆಡ್ದೆ ಇಲ್ಲಿ ನಿಮಗೆ ಕಂಪ್ಲೀಟ್ ಈ ಮೋಟರ್ ಹೆಡ್ ಅವ್ರದ್ದು ಕಲೆಕ್ಷನ್ ಇದೆ ನಿಮಗೆ EMX ಏನಾದ್ರ ಇದೆಯಲ್ಲ ಆ ಗಾಡಿ ಇದು ಇನ್ನು ಇದು ಬಂದು ಇದು TRX ಪ್ಲಸ್ ಅಂತ ಇದು EMX ಇದು TRX ಅಂತ ಸೊ ಎಲ್ಲದ್ರದ್ದು ಪ್ರೈಸ್ ಬೇರೆ ಆಗುತ್ತೆ ಬಟ್ ನಿಮಗೆ ಟಾಪ್ ಎಂಡ್ ಬಂದು EMX ಹತ್ರ ಇರೋದು
ಯಾಕಂದರೆ ನೀವು ಡಿಸ್ಪ್ಲೇ ಇದು ನೋಡಿ, ಇದರ ಡಿಸ್ಪ್ಲೇ ಹೆಂಗಿದೆ ಅಂತ. ನನ್ನ ಚೋಟು 2.0 ಬಟ್ ಇದರ ಡಿಸ್ಪ್ಲೇ ನೋಡಿ, ಇದರ ಡಿಸ್ಪ್ಲೇ ಈ ಥರ ಬರುತ್ತೆ ನೋಡಿ, ಇದರದ್ದು ಈ ಥರ ಬರುತ್ತೆ, ಸಕ್ಕದಾಗಿದೆ. ಬಟ್ ಹೈಯೆಸ್ಟ್ ಇದು ಟಾಪ್ ಎಂಡ್ ಮಾಡೋದು ಬಂದು EMX-ಏ, ಸೊ ಅದಕ್ಕೆ ನಾವು EMX-ಏ ತೊಗೊಂಡಿರೋದು. ಸೊ ಇನ್ನು ಅದು ಬಿಟ್ಟೆ ನಿಮಗೆ ಇದು ಮಸ್ತಿ ಬೈಕ್ಸ್ ಅಂತ ನೀವು ನೋಡಿ ಹೆಂಗಿದೆ ಅಂತ. ಸೊ ಇವಾಗ ಯಾರು ವ್ಯಾಪಾರ ಮಾಡೋರು, ಸೈಕಲಲ್ಲಿ ವ್ಯಾಪಾರ ಮಾಡೋಂಥವ್ರಿಗೆ ಈಸಿಯಾಗಿ ಯೂಸ್ ಆಗುತ್ತೆ ಇದು. ಇದ್ರ ಪ್ರೈಸ್ ಕೂಡ ಕಡಿಮೆ ಇದೆ, ಇದರದ್ದು ರಿವ್ಯೂ ಇಷ್ಟರಲ್ಲೇ ಬರುತ್ತೆ. ಸೊ ಅದಕ್ಕೋಸ್ಕರ ಕಾಯ್ತೀರಿ ನಮ್ಮ ಸ್ಥಳದ hosagaadi.com ಶೋರೂಮ್ ಹೋಗ್ತೀನಿ. ಶೋರೂಮ್ ಹೋಗ್ಬಿಟ್ಟು ಅವ್ರ ಹತ್ರ ಯಾವ ಗಾಡಿ ಇದೆ, ಎಲ್ಲ ಒಳ್ಳೊಳ್ಳೆ ಗಾಡಿಗಳಿದೆ ಮಸ್ತಾಗಿರೋಂಥದ್ದು. ಸೊ ಅದನ್ನೆಲ್ಲನೂ ನಾನು ಶೋರೂಮ್ಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅದಕ್ಕೋಸ್ಕರ ಕಾಯ್ತೀರಿ, ಸ್ಟೇ ಟ್ಯೂನ್ ಅಂತ ಹೇಳೋದು. ಇವಾಗ ನಾವು ನೆಕ್ಸ್ಟ್ ಇನ್ನು ಮುಂದೆ ಏನೇನಿದೆ ನೋಡ್ಕೊಂಡು ಬನ್ನಿ. ಸೊ ಇವಾಗ ನಾವು ಹೊಸ ಗಾಡಿಯಿಂದ ಇನ್ನು ಮುಂದೆ ಹೋಗ್ತಾಯಿದ್ದೀವಿ. ಇಲ್ಲೆಲ್ಲ ಇತ್ತು, ಸೊ ಸಾರಿ ನಾವು ಬರೋಕ್ಕಾಗಿಲ್ಲ. ಇನ್ನು ನೀಟಾಗಿ ತೋರಿಸ್ಬೋದಾಗಿತ್ತು ಆ್ಯಕ್ಚುಲಿ, ಇನ್ನು ಎಷ್ಟೊಂದು ಗಾಡಿ ಇನ್ನು ಮುಂಚೆ ಬಂದಿದ್ದರೆ ತುಂಬ ಗಾಡಿ ನೋಡ್ಬೋದಾಗಿತ್ತು. ಇವಾಗ ಎಷ್ಟಿದೆಯೋ ಅದಷ್ಟು ಮಾತ್ರ ತೋರಿಸ್ತೀನಿ. ಸೊ ಇಲ್ಲಿ ನಮ್ಮ ಮುಂದೆ ನೀವು ಅಲ್ಲಿ ನೋಡಿದ್ರಿ ಅದೇ ಗಾಡಿ ಅನಿಸುತ್ತೆ, ಇದು ಸೇಮ್. ಸೊ ಇಲ್ಲಿ ಇದು ಒಳ್ಳೆ ಪ್ಯೂರ್ ಇವಿ ಅವ್ರದ್ದು ಗಾಡಿ ಇದೆಯಲ್ಲ, ಸೇಮ್ ಹಂಗೆ ಇದೆ. ಓ ಸೇಮ್ ಇದು ಪ್ಯೂರ್ ಇವಿ ಹೆಂಗಿದೆ ಹಂಗೆ ಇದೆ. ಇದೊಂದು ಮಾರುತಿ ಸನ್ ಅಂತ ನೋಡಿ, ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ನೋಡಿ ಯಾವ ಥರ ನೋಡಿ, ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ಇದು ನೋಡಿ, ಏನು ಕ್ರೇಜ್ ಆಗಿದೆ. ಸೇಮ್ ಇದು ಸ್ಪ್ಲೆಂಡರ್ ಹೆಂಗಿದೆ ಹಂಗೆ ಇದೆ, ಬಟ್ ಬ್ಯಾಟ್ರಿ ಮಧ್ಯದಲ್ಲಿ ಬರುತ್ತೆ ಇಂಜಿನ್ ಬ್ಯಾಗ್ದಲ್ಲಿ. ಏನು ಕೊಡುತ್ತೆ ಮೈಲೇಜ್ ಇದು? 130 ಮೈಲೇಜ್ ಕೊಡುತ್ತೆ ನಮ್ಮ ಸ್ಪ್ಲೆಂಡರ್ ಥರನೇ. 1,32,000. ಎಷ್ಟೊಂದು ಮಿಸ್ ಮಾಡಿದ್ದೀವಿ ನಾವು, ಒಂದೆರಡು ಗಾಡಿ ಮಿಸ್ ಮಾಡಿಲ್ಲ, ಬೇಜಾನ್ ಗಾಡಿಗಳು ಮಿಸ್ ಮಾಡಿದ್ದೀವಿ ನಾವು. ಇಲ್ಲಿ ಅತಿಯಾಸ್ ಇದೆ, ಸೊ ನಾವು ಅತಿಯಾಸ್ಗೆ ಒಂದು ವೀಡಿಯೋ ಮಾಡಿದ್ವಿ. ಸೊ ಅದ್ರ ವೀಡಿಯೋ ಇಷ್ಟರಲ್ಲೇ ಬರುತ್ತೆ, ಕಾಯ್ತೀರಿ. ಅವ್ರ ಅತಿಯಾಸ್ ಪೇಜಲ್ಲೇ ಬರುತ್ತೆ ನಿಮಗೆ ವೀಡಿಯೋ. ಸೊ ಅದಕ್ಕೋಸ್ಕರ ಕಾಯ್ತೀರಿ. ಸೊ ನಾವು ಸ್ಟಾರ್ಟಿಂಗಲ್ಲೇ ಒಂದು ಎಲೆಕ್ಟ್ರಿಕ್ ಕಾರ್ ನೋಡಿದ್ವಿ, ಆ ಕಾರನ್ನ ನಿಮಗೆ ಇವಾಗ ಅಲ್ಲಿ ಮುಂದೆ ಹೋಗ್ತಾ ತೋರಿಸ್ತೀನಿ. ಸೊ ಬನ್ನಿ ಹೋಣ. ಇಲ್ಲಿ ನೋಡಿ ಎಲ್ಲ ಖಾಲಿ ಹೊಡಿತಾ ಇದೆ, ಯಾಕಂದರೆ ಎಲ್ಲನೂ ಕ್ಲೋಸ್ ಆಗೋಗ್ಬಿಟ್ಟಿದೆ, ಇನ್ನು 1 hour ಇದೆ ಅಷ್ಟೇ ಇಲ್ಲಿ. ಸೊ ಇವತ್ತಿನ ಹೈಲೈಟ್ ಬಂದು ಎಲೆಕ್ಟ್ರಿಕ್ ಕಾರ್ ನಮ್ಮ ರೇವತ್ರನೇ ಇದೆ ಸ್ವಲ್ಪ ನೋಡೋಕ್ಕಿದು. ಏನು ಕ್ರೇಜ್ ಆಗಿದೆ ನೋಡಿ, ಐ ಮಸ್ತಾಗಿದೆ ಕಣ. ಮುಂದೆಗಡೆಯಿಂದ ಈ ಸುಜುಕಿ ಇದು ಬರುತ್ತಲ್ಲ ಇಗ್ನಿಸ್, ಸೇಮ್ ಸ್ವಲ್ಪ ಚೂರು ಐ ಬಿಲ್ಡ್ ಕ್ವಾಲಿಟಿ ಎಲ್ಲ ಸಕ್ಕತ್ತಿದೆ ಕಣ. OG-ನಾ ಇದು ನೋಡಿ ಹೆಂಗಿದೆ, ಎಲೆಕ್ಟ್ರಿಕ್ ಕಾರ್ ಇದು, ಕ್ರೇಜ್ ಆಗಿದೆ ನೋಡಿ. ಏನು ಸಕ್ಕತ್ತಾಗಿದೆ, ಇಬ್ಬರೇ ಕೂರಕ್ಕಾದ ಮಕ್ಕಳು ಹಿಂದೆಗಡೆ ಮಕ್ಕಳು ಇಬ್ಬರು ಕೂರ್ಬೋದು. ಅದೇ ರೇವತ್ರನೇ ಚಿಕ್ಕದು ಕಾರ್ ಇದು, ನೋಡೋಕ್ಕಂದು ಸಕ್ಕತ್ತಾಗಿದೆ ನೋಡಿ, ಟೈಲೈಟ್ ಎಲ್ಲ ಹೆಂಗಿದೆ. ಸೊ ಇದು ನೋಡಿ ಕಾರ್ ಮಾತ್ರ ಸಕ್ಕತ್ತಾಗಿದೆ, ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಸೊ ಒಳಗಡೆ ನೋಡಿ ಎಲೆಕ್ಟ್ರಿಕ್ ಕಾರ್ ಒಳಗಡೆ ಹೆಂಗಿದೆ ಅಂತ. ಇಲ್ಲಿ ನೋಡಿ ಈ ಡ್ಯಾಶ್ಬೋರ್ಡ್, ಸೊ ಎಲ್ಲ ಟಚ್ ಸ್ಕ್ರೀನ್ ಅನಿಸುತ್ತೆ. ಇಲ್ಲಿ ನೋಡಿ ಗೂಗಲ್ ಮ್ಯಾಪ್ಸ್ ಇದೆ, ಏನೇನು ಬೇಕು ಎಲ್ಲ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಡ್ರೈವ್ ಮೋಡು, ರಿವರ್ಸ್ ಮೋಡು, ನ್ಯೂಟ್ರಲ್ಲು, ಸೊ ಇದೆಲ್ಲ ನಾರ್ಮಲ್ ಕಾರ್ಗೆಲ್ಲ ಹೇಗೆ ಬರ್ತಂಗೆ ಇದೆ. ಈ ಇದು ನೋಡಿ ಹೆಂಗಿದೆ ಸ್ಟೇರಿಂಗ್. ಸೊ ನೀವು ನೋಡ್ತಿರ್ಬೋದು ಹಿಂದೆಗಡೆ ಸೀಟ್ನ ಫೋಲ್ಡ್ ಮಾಡಿ ಇಲ್ಲಿ ಬೂಟ್ ಸ್ಪೇಸ್ ಥರ ಮಾಡ್ಕೊಬೋದು. ಸೊ ಒಂದು ಚಾರ್ಜಲ್ಲಿ 150 kilometers ಕೊಡುತ್ತಂತ ಮೈಲೇಜ್, 9.8 kW ಮೋಟರ್. ಸೊ ಸೀಟ್ ಅಡ್ಜಸ್ಟ್ಮೆಂಟ್ ನೋಡಿ, ಈ ಗಾಡಿಯ ಬೆಲೆ ಬಂದು ಬರೋಬ್ಬರಿ 7.5 lakh ಅಂತೆ ನೋಡಿ ಹೆಂಗಿದೆ ಚಿಕ್ಕದ. ಸೈಡಿಂದ ಮರೆತಿ ಇಟ್ಕೊಂಡು, ಮುಂದೆಯಿಂದ ಇಗ್ನಿಸ್ ಅಲ್ಲ, ಮುಂದೆಯಿಂದ ಸೈಡಿಂದ ಇಗ್ನಿಸು ಅಂದರೆ ಈ ರೈಟ್ ಕಾರ್ನರಿಂದ ಇಗ್ನಿಸು, ಸೈಡಿಂದ ಆಲ್ಟ್ ಇದು 800, ಮುಂದೆಯಿಂದ ಮಿನಿ ಲ್ಯಾಂಡ್ ರೋವರ್, ಹಿಂದೆಗಡೆಯಿಂದ ಒಂಥರ ಕ್ರಾಸ್ ಬ್ರೀಡ್ ಇದೆ ಫುಲ್ಲು. ನೋಡೋಕ್ಕಂದ್ರೆ ಚೆನ್ನಾಗಿದೆ, ನೋಡ್ಕೊಂಡು ನೋಡೋಕ್ಕಂದ್ರೆ ಚೆನ್ನಾಗಿದೆ. ಆ ರೇಂಜ್ ಬಂದು 150 kilometers. ಆಮೇಲೆ ಮೇನು ರೇರ್ ವೀಲ್ ಡ್ರೈವ್ ಇದೆ ನೋಡಿ, ಬಟ್ ಪ್ರೈಸ್ ಓವರ್ ಪ್ರೈಸ್ ಆಗುತ್ತೆ, 7.5. ಇಲ್ಲಿ ನೋಡ್ತೀವಿ ಅದು ಮೋಟೋ ವರ್ಲ್ಡ್ ಕನ್ನಡ ಅವ್ರು ಇದ್ದಾರೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಆಟೋ ಇದೆ, ನಮ್ಮ ಆಟೋ ರಜಾ ಇದೆ ಒಳಗಡೆ. ಮಾಗಡಿ ಬನ್ನಿ ಬನ್ನಿ, ಆರು ಜನ ನಂತರ ಸಣ್ಣಿದ್ದವ್ರು 3 jana ಈ ಕಡೆ, 3 jana ಆ ಕಡೆ, ಸ್ವಲ್ಪ ದಪ್ಪ ಇಲ್ಲಿ ಇಬ್ಬರಿಬ್ರು, ಅಲ್ಲಿಬ್ರು ಅಲ್ಲಿಬ್ರು, 4 jana. ಸೊ ಆರಾಮಾಗಿ ನೋಡಿ ಹಿಂಗೆ ಕೂತ್ಕೊಂಡು ಹೋಗ್ಬೋದು, ಮಜಾ ಇರುತ್ತೆ. ಸೊ ನೋಡಿದ್ರಲ್ಲ BIEC-ಲಿ ಆಟೋ ಎಕ್ಸ್ಪೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹೇಗಿತ್ತು ಅಂತ. ನನಗಂತೂ ಇಷ್ಟ ಆಯಿತು, ಬಟ್ ಡಿಸಪಾಯಿಂಟೆಡ್, ಯಾಕಂದರೆ ನಾವು ತುಂಬ ಗಾಡಿಗಳನ್ನ ನೋಡೋಕ್ಕಾಗಿಲ್ಲ, ಯಾಕಂದರೆ ಎಷ್ಟೊಂದು ಬ್ರ್ಯಾಂಡ್ಗಳು ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ರು, ಬರೀ ಒಂದು ಸ್ವಲ್ಪ ಬ್ರ್ಯಾಂಡ್ಗಳು ಮಾತ್ರ ಇದ್ದಿದ್ದು ಅಲ್ಲಿ ಒಳಗಡೆ. ಸೊ ಇನ್ನೂ ತುಂಬ ಗಾಡಿಗಳಿದ್ದು ಎಲ್ಲ ನೋಡ್ಬೋದಾಗಿತ್ತು, ನೋಡಿದರೆ ಚೆನ್ನಾಗಿದ್ದಿತ್ತು. ನಮ್ಮ ಮೋಟೋ ವರ್ಲ್ಡ್ ಕನ್ನಡ ಅವ್ರು ಹೇಳಿದ್ರು, ಗಣಿನೂ ಹೇಳ್ದ ಎಷ್ಟೊಂದು ಗಾಡಿಗಳಿದೆ ಗುರು, ಎಲ್ಲ ಮಿಸ್ ಮಾಡಿಕೊಂಡೆ ಲೇಟಾಗಿ ಬಂದು ನೀನು ಅಂತ. ಹೌದು ಆ್ಯಕ್ಚುಲಿ, ಯಾಕಂದರೆ ಸಂಡೇ ಇವತ್ತು, ಇವತ್ತು ಲಾಸ್ಟ್ ಡೇ, 6 o'clock ಕ್ಲೋಸ್ ಅಂತೆ. ನಾನು ಬಂದಾಗೆ 4 ಆಗಿತ್ತು. ಸೊ ಇನ್ 2 hours ಮುಂಚೆನೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಇಲ್ಲೂ ಅದೇ ಆಗಿದ್ದು, ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೋಗಿದ್ರು, ನಾವು ಬರೋಷ್ಟರಲ್ಲಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು, ನಾವು ಡಿಸಪಾಯಿಂಟೆಡ್, ನಿಮಗೂ ಬೇಜಾರಾಗಿದೆ ಅಂತ ಗೊತ್ತು, ಬಟ್ ಪರವಾಗಿಲ್ಲ. ನಾವು ಡೈರೆಕ್ಟಾಗಿ ಬ್ರ್ಯಾಂಡ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೋಸ್ಕರ ಎಲ್ಲ ಗಾಡಿದು ರಿವ್ಯೂ ಮಾಡ್ತೀನಿ. ಸೊ ಅಲ್ಲಿ ವೆಸ್ಟರ್ನ್ ಗಾಡಿಗಳು ನೋಡಿದ್ವಿ, ಹೊಸದು ಅದೆಲ್ಲ ನೀವು ನೋಡ್ತೀರಾ. ಸ್ಪೆಷಲಿ ಒಂದು ಚಿಕ್ಕ ಗಾಡಿ ಚೋಟು 3.0 ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನೋಡ್ತೀರಾ. ಸೊ ಇಷ್ಟ ಆಯ್ತು ಅನ್ಕೋತೀನಿ. ಇವಾಗ ಕೃತಿಕ್ ಏನು ಹೇಳ್ತೀಯ?
ಏನ್ ಹೇಳೋದು ಎಲ್ಲ ಚೆನ್ನಾಗಿತ್ತು ಬಟ್ ಬಂದಿದ್ ಲೇಟ್ ಆಗೋಯ್ತು ಅದು ಒಂದ್ರಿಂದ ಇನ್ನು ಸ್ವಲ್ಪ ಬೇಗ ಬಂದಿದ್ರೆ ಇನ್ನು ಬೇರೆ ಬೇರೆ ಫಸ್ಟ್ ಕಾಪಿ ಇಲ್ಲ ಅಂದ್ರೆ ಇನ್ನು ಬೇರೆ ಬೇರೆ ಹೊಸ ಹೊಸ ಕಂಪನಿದೆಲ್ಲ ಗಾಡಿ ನೋಡ್ಬೋದಾಗಿತ್ತು. ನೆಕ್ಸ್ಟ್ ಟೈಮ್ ಇಂದ ಬಂದು ಇನ್ನು ಬೇಗ ಬಂದ್ಬೋದು. ಓಕೆ ನೋಡಿದ್ರಲ್ಲ, ಸೊ ಇವಾಗ ಈ ವಿಡಿಯೋ ಎಲ್ಲ ಮುಗಿಸ್ತಾ ಇನ್ನು ಇಷ್ಟ ಆಗಿದೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾನೆ ಮಾತು ಮುಗಿಸ್ತಾ ಇನ್ನು ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.